ಈ ಸರ್ಕಾರಕ್ಕೆ ಕನಿಷ್ಠ ಮುಖ್ಯಮಂತ್ರಿಗಳಿಗೆ ಎರಡನೇ ಬಾರಿ ಏನೋ ಬಹಳ ಸಾಹಸಪಟ್ಟು ಆಗಿದ್ದೀರಿ. ಕೊನೆಗೆ ಜನಗಳ ಕೈನಲ್ಲಿ ಕೆಟ್ಟ ರೀತಿಯಲ್ಲಿ ನಿಮ್ಮ ಬಗ್ಗೆ ಭಾವನೆ ಮೂಡಿಸಿ ಹೋಗ್ತಕ್ಕಂಥ ಪರಿಸ್ಥಿತಿ ನೀವೇ ನಿರ್ಮಾಣ ಮಾಡ್ಕೊತಾ ಇದ್ದೀರಿ ಸಮಾಜದಲ್ಲಿ. ಇವತ್ತು ನೀವು ಒಂದೊಂದು ಸಮಾಜದಲ್ಲಿ ಎತ್ಕಟ್ಟಿ ಏನಕ್ಕೆ ಬೇಕು ನಿಮಗೆ ಜಾತಿ ಗಣತಿ? ನಿಮಗೆ ಬೇಕಾಗಿರೋದು ಜಾತಿ ಗಣತಿ ಅಲ್ಲ. ಇವತ್ತೇನಾದರೂ ಈ ರಾಜ್ಯ ಉದ್ಧಾರ ಆಗಬೇಕು ಅಂದರೆ, ಈ ದೇಶ ಉದ್ಧಾರ ಆಗಬೇಕು ಅಂದರೆ ಆರ್ಥಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ ಅದನ್ನು ಮಾಡಿ, ಜಾತಿ ಗಣತಿ ಮಾಡಿ, ಜಾತಿ ಜಾತಿ ಮಧ್ಯದಲ್ಲಿ ಸಂಘರ್ಷ ಉಂಟು ಮಾಡಿ ವೈಷಮ್ಯದ ಬೀಜ ಬಿತ್ತಲಿಕ್ಕೆ ನೀವು ಮಾಡಬೇಕು ಅಂತಿರೋದು. ಇವತ್ತು ಮುಸಲ್ಮಾನ್ ಸಮಾಜಕ್ಕೆ 10,000 ಕೋಟಿ ಕೊಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಹಿಂದೂಗಳು, ಹಿಂದೂಗಳು ಅಂದರೆ ಯಾರೋ ಮೇಲ್ವರ್ಗದ ಜನ ಸೇರಲ್ಲ, ಅದ್ರಲ್ಲಿ ದರಿದ್ರು ಸೇರ್ತಾರೆ, OBCಯವರು ಸೇರ್ತಾರೆ, ಅವ್ರಿಗೆ ಯಾಕಪ್ಪ ಅಷ್ಟು ಮುತುವರ್ಜಿ ಇಲ್ಲ ನಿಮಗೆ? ಮುಂದಿನ ವರ್ಷ ಈಗ 4,000 ಕೋಟಿ ಅದು ಎಲ್ಲಿಟ್ಟವರೋ ಗೊತ್ತಿಲ್ಲ ನನಗೆ. ಕಮಿಷನ್ ಹೊಡೆಯಕ್ಕೆ ಇಟ್ಕೊಂಡಿರ್ಬೋದು ಅಷ್ಟೇ, ಗೊತ್ತಿದೆ ನನಗೆ ಅಲ್ಲೂ ಕಮಿಷನ್ ಎಷ್ಟಿದೆ ಅಂತೇಳಿ. 10,000 ಕೋಟಿಗೆ ಏರಿಕೆ ಮಾಡ್ತೀವಿ, ಮಾಡಪ್ಪ ಸಂತೋಷ. ಆದ್ರೆ ರೈತರಿಗೆ ಏನು ಕೊಡ್ತಾ ಇದ್ದೀರಿ? ಈ ದೇಶದ ಈ ರಾಜ್ಯದ ಜನತೆಗೆ ಅನ್ನ ನೀಡ್ತೀರಾ? ರೈತನಿಗೆ ಏನು ನಿಮ್ಮ ಘೋಷಣೆ? ಆದರೆ 4 ತಿಂಗಳಾಯ್ತು, ಜೂನ್ ಜುಲೈನಲ್ಲಿ ಬಿತ್ತನೆ ಮಾಡಿದ್ದು ಸಂಪೂರ್ಣ ನಾಶ ಆಗಿದೆ. ಬ್ಯಾಂಕ್ನವರು ಅವ್ರ ಮನೆ ಮುಂದೆ ಹೋಗ್ತಾರೆ, ಖಾಸಗಿಯವರು ಮನೆ ಮುಂದೆ ಹೋಗ್ತಾರೆ, ಅವ್ರಿಗೇನು ಕೊಡ್ತಾ ಇದ್ದೀರಿ? ಓಲೈಸ್ಕೊಳ್ಳಿ, ಮತಕ್ಕೋಸ್ಕರವಾಗಿ ನೀವು 10,000 ಕೋಟಿ ಕೊಟ್ಟ ತಕ್ಷಣ ಅಲ್ಲಿ ಏನು ಅವ್ರಿಗೆ ಚಿನ್ನದ ತಗೊಳಿಸ್ತೀರಾ? ಅವ್ರ ಹೆಸರಿನಲ್ಲೂ ಲೂಟಿ ಹೊಡೆಯೋ ಕೆಲಸ ಅಷ್ಟೆ. ನಿಮ್ಮ ಕ್ಯಾಂಪೌಂಡ್ ಏನು ಹೇಳೋರೆ ಮೊನ್ನೆ, ಇದೆಂತ ಹಿಂದಿಂದು 40% ಏನೋ ಎಷ್ಟು ಪುಟಗಟ್ಟಲೆ ಕೊಟ್ಟರಲ್ಲ, 1,000 ಪುಟಗಟ್ಟಲೆ 1,000 ಪುಟ ಏನು ಹೇಳ್ತಾರೆ? ಈ ಸರ್ಕಾರದಲ್ಲೂ ನಡೀತಾ ಇದೆ, ಇಲ್ಲೂ ಭ್ರಷ್ಟಾಚಾರ ಇದೆ ಅಂತ ಅವರೇ ಮತ್ತೆ ನಿಲ್ಲಿಸಿದ್ದೇನು ನೀವು? ಆ ಕಮಿಷನ್ ಹೊಡಿತೀರಲ್ಲ ಅದನ್ನ ಸ್ವಲ್ಪ ಕಟ್ ಮಾಡಿ. ನೀವು ಇಂಜಿನಿಯರ್ಗಳು ಮಾಡ್ತಕ್ಕಂಥ ಎಸ್ಟಿಮೇಟ್ ಅವೆಲ್ಲ ಅಭಿವೃದ್ಧಿ ಹೆಸರಿನಲ್ಲಿ, ಆ ಎಸ್ಟಿಮೇಟ್ ಒರಿಜಿನಲ್ ಎಸ್ಟಿಮೇಟ್ ಏನಿದೆ ವಾಸ್ತುವಾಂಶ, ಅದಕ್ಕೆ ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಅದು ತಿನ್ನೋದನ್ನ ನಿಲ್ಲಿಸಿ, ಅದೇ ಸಾಕು ರಾಜ್ಯ ಜನತೆ ದುಡ್ಡು. ಇವೆಲ್ಲ ಸಾಲ ಮಾಡಬೇಕಾಗಿಲ್ಲ, ಮತ್ತೀಗೇನೋ 85,000 ಕೋಟಿ ಸಾಲ ಏರ್ಸ್ಲಿಕ್ಕೆ ಹೊರಟಿದ್ದೀರಿ.